ಇಂದು ರಾತ್ರಿ 9 ಗಂಟೆಯಿಂದ ರಾಜ್ಯದಲ್ಲಿ ಜನತಾ ಕರ್ಫ್ಯೂ ಜಾರಿ ಆಗ್ತಾ ಇದೆ. ಈ ಹಿನ್ನೆಲೆ ಸಾರ್ವಜನಿಕರು ತಮ್ಮ ತಮ್ಮ ಊರುಗಳಿಗೆ ತೆರಳೋದಕ್ಕೆ ಅನುಕೂಲವಾಗುವಂತೆ ನಮ್ಮ ಮೂರು ಸಾರಿಗೆ ನಿಗಮಗಳಿಂದ ಸಾರ್ವಜನಿಕರ ಬೇಡಿಕೆಗಳಿಗೆ ಅನುಗುಣವಾಗಿ 12,000 ಕ್ಕೂ ಹೆಚ್ಚು ಬಸ್ಗಳನ್ನು ವ್ಯವಸ್ಥೆ ಮಾಡಲಾಗಿದೆ ಅಂತ ಸಾರಿಗೆ ಸಚಿವ ಹಾಗೇನೆ ಡಿಸಿಎಂ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಇನ್ನು ಪ್ರಯಾಣಿಕರ ಜನಸಂದಣಿಯು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿಯು ಸುಮಾರು 500 ಹೆಚ್ಚುವರಿ ಬಸ್ಗಳನ್ನು ಬೆಂಗಳೂರಿನಿಂದ ಇತರೆ ಸ್ಥಳಗಳಿಗೆ ಕಾರ್ಯಾಚರಣೆ ಮಾಡ್ತಾ ಇದೆ. ನಿನ್ನೆ ರಾಜ್ಯ ಸರ್ಕಾರ ನಾಳೆ ರಾತ್ರಿಯಿಂದ ಜನತಾ ಕರ್ಫ್ಯೂ ರಾಜ್ಯದಲ್ಲಿ ಜಾರಿ ಇರುತ್ತೆ ಅಂತ ಘೋಷಣೆ ಮಾಡ್ತಾ ಇದ್ದಂತೆ ಊರಿಗೆ ಹೋಗ್ತಾ ಇರುವಂತ ಜನರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇಲ್ಲಿದ್ರೆ ತೊಂದರೆ, ಸೋಂಕಿಗೆ ಒಳಗಾದ್ರೆ ಸರಿಯಾದ ಚಿಕಿತ್ಸೆ ಸಿಗೋದಿಲ್ಲ, ಆಕ್ಸಿಜನ್ ಗೆ ಸಮಸ್ಯೆ ಆಗುತ್ತೆ, ಬೆಡ್ಗಳು ಸಿಗೋದಿಲ್ಲ, ಸಾಕಷ್ಟು ಉದಾಹರಣೆಗಳನ್ನು ಗಮನಿಸಿರೋದ್ರಿಂದ ಜನ ಭಯ ಪಟ್ಟಿದ್ದಾರೆ. ಹಳ್ಳಿಗಳಲ್ಲಾದ್ರೆ ಸೇಫ್, ನಮಗೇನಾದರೂ ತೊಂದರೆ ಆದರೆ ನಮ್ಮವರು ಇರ್ತಾರೆ ಅನ್ನೋ ಧೈರ್ಯ ಇರುತ್ತೆ. ಹಾಗಾಗಿ ಊರುಗಳಲ್ಲಿದ್ರೇ ಸೇಫ್ ಅಂತ ಅದೆಷ್ಟು ಮಂದಿ ಊರುಗಳತ್ತ ಮುಖ ಮಾಡ್ತಾ ಇದ್ದಾರೆ. ಹಾಗಾಗಿ ಅಂತಹ ಪ್ರಯಾಣಿಕರಿಗೆ ಅನುಕೂಲವಾಗಲಿ ಅಂತ ರಾಜ್ಯದಾದ್ಯಂತ 12,000 ಬಸ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ ಸಾರಿಗೆ ಸಚಿವರು ಹಾಗೆ ಡಿಸಿಎಂ ಆದಂತ ಲಕ್ಷ್ಮಣ ಸವದಿ ಅವರು ಹೇಳಿದ್ದಾರೆ. ಇನ್ನು ಬೆಂಗಳೂರಿನಿಂದ 500 ಕ್ಕೂ ಹೆಚ್ಚು ಕೆಎಸ್ಆರ್ಟಿಸಿ ಬಸ್ಗಳು ರಾಜ್ಯದ ಬೇರೆ ಬೇರೆ ಕಡೆಗಳಿಗೆ ಸಂಚಾರವನ್ನು ನಡೆಸ್ತಾ ಇವೆ. ಆ ಬಸ್ಗಳ ಮೂಲಕ ಪ್ರಯಾಣಿಕರು ತಮ್ಮ ಊರುಗಳನ್ನು ಸೇರೋದಕ್ಕೆ ಅನುಕೂಲವಾಗಲಿ ಅನ್ನೋ ನಿಟ್ಟಿನಲ್ಲಿ ಸಾರಿಗೆ ಇಲಾಖೆ ಈ ಒಂದು ಕ್ರಮವನ್ನು ಕೈಗೊಂಡಿದೆ. ಸಾಕಷ್ಟು ಮಂದಿ ಊರುಗಳತ್ತ ತೆರಳ್ತಾ ಇದ್ದಾರೆ. ಬಸ್ ನಿಲ್ದಾಣಗಳಲ್ಲಿ ಫುಲ್ ಜನ ಕಂಡುಬರ್ತಾ ಇದ್ದಾರೆ. ಹಾಗೆಯೇ ರೈಲ್ವೆ ಸ್ಟೇಷನ್ಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಚಿತ್ರಣ ಕಂಡುಬರ್ತಾ ಇದೆ. ಇವತ್ತು ರಾತ್ರಿಯಿಂದಲೇ ಜನತಾ ಕರ್ಫ್ಯೂ ರೀತಿಯಲ್ಲಿ ಸಂಪೂರ್ಣವಾಗಿ ರಾಜ್ಯ 14 ದಿನಗಳ ಕಾಲ ಕ್ಲೋಸ್ ಡೌನ್ ಆಗಲಿದೆ. ಹಾಗಾಗಿ ಬೆಂಗಳೂರಿನಲ್ಲಿ ಅನೇಕರಿಗೆ ಈಗಾಗಲೇ ರಜೆಗಳನ್ನು ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಹೇಗೆ ರಜೆ ಘೋಷಣೆ ಮಾಡಿದ್ರೆ ಇನ್ನು ಕೆಲವರಿಗೆ ಸ್ಯಾಲ್ರಿ ಕಟ್ ಆಗುತ್ತೆ, ಇಲ್ಲಿದ್ರೆ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಈ ಹಿಂದೆ ಕೂಡ ಲಾಕ್ಡೌನ್ ಸಮಯದಲ್ಲಿ ಕೆಲವೊಂದು ಮಂದಿ ಒಂದಷ್ಟು ಸಮಸ್ಯೆಗಳನ್ನು ಎದುರಿಸಿದ್ರು. ಹಾಗಾಗಿ ಮತ್ತೆ ಅದು ರಿಪೀಟ್ ಆಗೋದು ಬೇಡ, ಊರೇ ಸೇಫ್ ಅಂತ ಸಾಕಷ್ಟು ಮಂದಿ ಬ್ಯಾಗ್ ಹಿಡ್ಕೊಂಡು ಬಸ್ ಹತ್ತಾ ಇದ್ದಾರೆ.